24 ಕನ್ನಡ ನ್ಯೂಸ್ಗೆ ಸ್ವಾಗತ. ರಾಷ್ಟ್ರೀಯ ಹೆದ್ದಾರಿ ಪಕ್ಕ ಆಕಸ್ಮಿಕ ಬೆಂಕಿ. ತಾಲೂಕು ಕೆರೆ ಕೋಡಿಹಳ್ಳಿ ಹಿಂಭಾಗ ರಾಷ್ಟ್ರೀಯ ಹೆದ್ದಾರಿ ಪಕ್ಕ ಯಾದವಪುರದ ಶಿವಣ್ಣ ಎಂಬ ಬಡ ರೈತ ಒಂದು ಹೆಕ್ಟೇರ್ ಜಮೀನನ್ನ ಶುಂಠಿ ಬೆಳೆಯುವುದಕ್ಕೆ ಗುತ್ತಿಗೆಯನ್ನ ತೆಗೆದುಕೊಂಡು ಸುಮಾರು 60 ಚೀಲ ಶುಂಠಿಯನ್ನ ಬೀಜೋಪಚಾರ ಮಾಡಿ ಇಟ್ಟಿದ್ರು. ಪಕ್ಕದಲ್ಲಿ ಹೊದಿಕೆಗೆ ಅಂತ ತಂದಿರುವ ಹುಲ್ಲನ್ನು ಕೂಡ ಇಟ್ಟಿದ್ರು. ಈ ದಿನ ಮುಂಜಾನೆ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ. ನೋಡಿದ ಜನ ತಕ್ಷಣ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ರು. ಅಗ್ನಿಶಾಮಕ ದಳದವರು ಬಂದು ಬೆಂಕಿ ಹಾರಿಸಿದ್ದಾರೆ. ಶುಂಠಿ ಬಹುತೇಕ ಶೇಕಡಾ 70% ಭಾಗ ಹಾಳಾಗಿದೆ. ಬೆಂಕಿ ಹೇಗೆ ಬಂತು ಕಾರಣ ತಿಳಿದು ಬಂದಿಲ್ಲ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.